ಧನು, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಶಿವಣ್ಣ ಟ್ರೈಲರ್ ನೋಡಿ ತುಂಬ ಇಷ್ಟಪಟ್ಟು ಕೇಳ್ದಾಗ ಕೇಳಿಸ್ತೀನಿ ವಾಯ್ಸು. ಶಿವಣ್ಣ ಅವರು ಟೈಟಲ್ನ ನೋಡಿ, ಟ್ರೈಲರ್ನ ನೋಡಿ, ಮನೆಗೆ ಕರೆಸಿ ಒಳ್ಳೆ ಉಪಚಾರ ಮಾಡಿ ನಮ್ಮ ಸಿನಿಮಾ ತಂಡಕ್ಕೆ, ನನ್ನ ಪ್ರೊಡ್ಯೂಸರ್ಸ್ಗೆ, ನಮ್ಮ ಡೈರೆಕ್ಟರ್ಗೆಲ್ಲ ವಿಶ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಮೊದಲಿಂದ ಜರ್ನಿ ಹೇಳಬೇಕು ಅಂದರೆ, ಹಿರಣ್ಯ ಸಿನಿಮಾನ ನಮ್ಮ ದೇವಣ್ಣ ಬಂದು ನನಗೆ ಕತೆ ಹೇಳಿಸಿದ್ರು. ತುಂಬ ಒಳ್ಳೆ ಸ್ಟೋರಿ ಲೈನು, ಆ ಸ್ಟೋರಿ ಲೈನ್ ನಾನು ನಂಬಿದೆ. ಇವತ್ತು ಆ ಸ್ಟೋರಿ ಲೈನ್ ತುಂಬ ಸಿನಿಮಾ, ಒಳ್ಳೆ ಸಿನಿಮಾ ಆಗಿ ಬಂದಿದೆ. ಆ್ಯಂಡ್ ಈ ಸಿನಿಮಾಗೆ ಒಂದು ಒಳ್ಳೆ ಟೈಟಲ್ ಬೇಕಾಗಿತ್ತು. ಆ ಟೈಟಲ್ ನಮ್ಮ ಧನು ಹತ್ರ ಆಯಿತು, ಕೇಳಿದ ತಕ್ಷಣ ಕೊಟ್ಟರು. ನೀವು ಕೊಟ್ಟಿರೋ ಟೈಟಲ್ಗೆ ಎಲ್ಲೂ ಏನು ಮೋಸ ಆಗ್ತದೆ, ಸಿನಿಮಾ ಮಾಡಿದ್ವಿ. ಥ್ಯಾಂಕ್ ಯು ಧನು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ವಿಜಿ, ತುಂಬ ಕಿತ್ತಾಡಿದ್ದೀವಿ. ಯಾರು ಇಂಡಸ್ಟ್ರಿಲಿ ಬ್ರದರ್ ಅಂತೀನಿ ಅಂದರೆ ಇವರೊಬ್ಬರನ್ನ ಮಾತ್ರ, ಪ್ರೊಡ್ಯೂಸರ್ನ ಎಲ್ಲರನ್ನೂ ಸಾಧಿಸ್ತಾರೆ. ತುಂಬ ಕನ್ಸಿಟ್ಕೊಂಡು ಬಂದಿದ್ದಾರೆ, ಸಿನಿಮಾ ಬಗ್ಗೆ ಏನೂ ನಾಲೆಡ್ಜ್ ಇಲ್ಲ. ಎಲ್ಲೋ ಕೆ ಆರ್ ಪುರಮಲ್ಲಿ ಒಂದು ಬಿಚ್ಚುಗತ್ತಿ ಪೋಸ್ಟರ್ ಮಾಡಿ ನೋಡಿ ಇವ್ರದ್ದು ಒಂದು ಸಿನಿಮಾ ಮಾಡಬೇಕು ಅಂತ ಬಂದಿರೋದು. 4-5 ಕೋಟಿ ದುಡ್ಡು ಹಾಕಿದ್ದಾರೆ ಇವತ್ತು. ಅವ್ರ ದುಡ್ಡು ಅವ್ರಿಗೆ ರಿಟರ್ನ್ ಆಗಬೇಕು ಅನ್ನೋದೇ ನಮ್ಮ ಜವಾಬ್ದಾರಿ. ನಿರ್ದೇಶಕರು ಹೊಸ ಕನ್ಸ್ ಇಟ್ಕೊಂಡು ಹೊಸ ಥಾಟ್ ಇಟ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಇಲ್ಲ. ಅಂದರೆ ಇಲ್ಲಿ ಇಂಡಸ್ಟ್ರಿಯಲ್ಲಿ ಎಲ್ಲ ಕಲಿತು ಬರೋದು ಬೇರೆ, ಏನು ಕಲಿತೆ ಬರೋರಿಗೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ನಮಗೆ ಗೊತ್ತು. ಪ್ರತಿ ದಿನವೂ ಕಲಿತಿದ್ದಾರೆ ಇವರೆಲ್ಲ. ನನಗೆ ಹೃದಯಪೂರ್ವಕ ವಿಶ್ ಮಾಡ್ತಿದ್ದೀನಿ, ತುಂಬ ಚೆನ್ನಾಗಾಗಬೇಕು ಈ ಸಿನಿಮಾ. ಈ ಸಿನಿಮಾ ಎಷ್ಟು ಆಗುತ್ತೆ ನನ್ನ ಕೈಯಲ್ಲಿ ಅಷ್ಟು ಕೂಡ ಸಪೋರ್ಟ್ ಮಾಡ್ತೀನಿ. ಇನ್ನು ಅರುಣ್ ಅವರು ನಮ್ಮ ಇಡೀ ಸಿನಿಮಾ ತಂಡದ ಜೊತೆ ನಿಂತ್ಕೊಂಡು ನಮ್ಮ ಪ್ರತಿದಿನ ಸಿನಿಮಾಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ದಿವ್ಯ ಸುರೇಶ್ ತುಂಬ ಒಳ್ಳೆ ಪಾತ್ರದಲ್ಲಿ, ಈ ಜೂಲಿಯನ್ನ ಒಂದು ಪಾತ್ರಕ್ಕೆ ನಾವು ತುಂಬ 4-5 ಜನನ ಕೇಳಿದ್ವಿ, ಯಾರು ಕೂಡ ಮಾಡಲಿಲ್ಲ. ಸೊ ಅಂಥ ಟೈಮಲ್ಲಿ ದಿವ್ಯ ಬಂದು ಈ ಪಾತ್ರನ ಮಾಡೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ದಿವ್ಯ. ಆ್ಯಂಡ್ ರಿಹಾನ ಒಂದೊಳ್ಳೆ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅಂದರೆ ಈ ಏಜಲ್ಲಿ ತಾಯಿ ಕ್ಯಾರೆಕ್ಟರ್ ಮಾಡೋದು ತುಂಬ ಕಷ್ಟ ಅದು. ಸೊ ದಿವ್ಯ ಮಾಡಿರೋದು ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ಮೈ ಬ್ರದರ್ ದಿಲೀಪ್, ಒಳ್ಳೆ ಹೈಟ್ ಇದ್ದೀವಿ ಇಬ್ರು. ಒಂದಷ್ಟು ಫೈಟ್ ಸೀನ್ಗಳಲ್ಲಿ ನಾವು ತುಂಬ ಮಾಡಿದ್ದೀವಿ. ತುಂಬ ಒಳ್ಳೆ ಜರ್ನಿ ಇದೆ ಇಬ್ರದ್ದು. ನಿಮಗೂ ತುಂಬ ಚೆನ್ನಾಗಾಗಲಿ, ನಾನು ಸಿನಿಮಾ ನೋಡಿದೆ, ನಿಮ್ಮ ಕ್ಯಾರೆಕ್ಟರ್ ನನಗೆ ತುಂಬ ಪರ್ಸ್ನಲಿ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಆ್ಯಂಡ್ ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು, ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಮ್ಯೂಸಿಕ್ ಆಗುತ್ತೆ. ಆದರೆ ನಾವೇನೇ ಕಷ್ಟಪಟ್ಟು ಮಾಡಿರ್ಬೋದು, ಆ ಮ್ಯೂಸಿಕ್ಕಿಂದ ನಮ್ಮ ಕ್ಯಾರೆಕ್ಟರ್ಗಳೇ ತುಂಬ ಎಲಿವೇಟ್ ಆಗ್ತಾ ಇದೆ. ಆ್ಯಂಡ್ ಸಿನಿಮಾಟೋಗ್ರಫಿ ಯೋಗೇಶ್ವರ್ ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದ್ಧೂರಿಯಾಗಿ ಖರ್ಚು ಮಾಡಿದ್ದಾರೆ ಪ್ರೊಡ್ಯೂಸರ್ಸು. ತುಂಬ ಚೆನ್ನಾಗಿ ಬಂದಿದೆ ಟ್ರೈಲರ್, ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವೇನಾದ್ರೂ ಪ್ರಶ್ನೆ ಇದ್ದರೆ ಕೇಳ್ಬೋದು. ಸರ್, ಆರ್ಟಿಸ್ಟ್ ಆಗಿ ಬೇರೆ ಬೇರೆ ಪಾತ್ರಗಳು ಗುರುತಿಸ್ಕೋಬೇಕು ಅಂತ ಅಂದ್ಕೊಂಡಿರ್ತೀವಿ ಯಾವಾಗ್ಲೂ. ಸೊ ಅಂಥದ್ದಲ್ಲಿ ನನ್ನ ಸ್ಟೆಪ್ಸ್ಗಳನ್ನ ನೋಡಿದ್ರೆ, ನೀವು ಬಿಚ್ಚುಗತ್ತಿ ಒಂದು ವಾರಿಯರ್ ಕ್ಯಾರೆಕ್ಟರ್ ಮಾಡ್ತೀನಿ, ಅಗೇನ್ ಪ್ರಣಯಮ್ ಅಂತ ತೊಗೊಂಡ್ರೆ ಒಂದು ಲವರ್ ಬಾಯ್ ಕ್ಯಾರೆಕ್ಟರ್ ಮಾಡ್ತೀನಿ, ಅದಾದಮೇಲೆ ಒಂದು ತುಂಬ ಕ್ರೂರಿಯಾಗಿ ಒಂದು ಪಾತ್ರ ಮಾಡಬೇಕು ಅಂದ್ಕೊಂಡಿದ್ದಾಗ ಬಂದಂಥ ಕಥೆ ಇದು. ಅಗೇನ್ ನೆಕ್ಸ್ಟ್ ನೀವು ಗಜರಾಮ ಅಂತ ತೊಗೊಂಡ್ರೆ ಒಬ್ಬ ರೆಸ್ಲನ್ ಪಾತ್ರ ಮಾಡ್ತೀನಿ. ಸೊ ಬೇರೆ ಬೇರೆ ಪಾತ್ರಗಳನ್ನ ನಾನು ನೋಡಬೇಕು, ನಾನು ಅನುಭವಿಸ್ಬೇಕು ಅನ್ನೋದೊಂದಿದೆ. ಸೊ ಆ ರೀಸನ್ಗೋಸ್ಕರ ಎರಡನೇ ಸ್ಪೆಷಲ್ ಆಗುತ್ತೆ. ಎಷ್ಟು ಡೈಮೆನ್ಷನ್ ಇದೆ ಕ್ಯಾರೆಕ್ಟರ್, ಬೇರೆ ಬೇರೆ ಡೈಮೆನ್ಷನ್ಸ್ ಏನು ಓಪನ್ ಆಗುತ್ತಾ? ತುಂಬ ಓಪನ್ ಆಗುತ್ತೆ. ಅಂದರೆ ಎಮೋಷನ್ ಅನ್ನೋದು ಏನೋ ಅನ್ನೋ ಗೊತ್ತೇ ಇಲ್ಲದಿರೋ ಒಬ್ಬ ವ್ಯಕ್ತಿ, ಒಬ್ಬ ರಾಕ್ಷಸ, ಒಬ್ಬ ಕ್ರೂರಿ, ಒಂದು ಮಗು ಜೊತೆ ಹೇಗೆ ಮಗು ಆಗ್ತಾನೆ, ಹೇಗೆಲ್ಲ ಬ್ಲೆಂಡ್ ಆಗುತ್ತೆ, ಒಂದು 5 ಡೇಸಲ್ಲಿ ಏನಾಗುತ್ತೆ ಅನ್ನೋದೇ ಒಂದು ಹಿರಣ್ಯ ಸಿನಿಮಾದ ಒಂದು ಲೈನ್ ಆಗುತ್ತೆ. ಒಂದು ಕಮರ್ಷಿಯಲ್ ಸಿನಿಮಾನ ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿದ್ದೀವಿ. ಅಂದರೆ ಇದು ರೆಗ್ಯುಲರ್ ಹೀರೋ ಇಂಟ್ರೊಡಕ್ಷನ್, ಫೈಟು, ಆ್ಯಕ್ಷನ್, ಆ ಜಾನರ್ ಎಲ್ಲ ಬಿಟ್ಟು ಬೇರೆ ಒಂದು ಕಂಟೆಂಟ್ ಸಿನಿಮಾನ ನಾವು ಮಾಡ್ತಾ ಇದ್ದೀವಿ. ಸೊ ಆಡಿಯನ್ಸ್ ಕೂಡ 100 ರೂಪಾಯಿಗೆ ಎಲ್ಲೂ ಮೋಸ ಆಗದಾಗಿರೋ ಥರ ಒಂದು ಅದ್ಭುತವಾದ ಪ್ರಯತ್ನ. ಅಂದರೆ ಈ ಥರ ಸಿನಿಮಾಗಳು ತುಂಬ ಗೆಲ್ಲಬೇಕು. ನಾನು ಆಗಲೇ ಹೇಳೋದಕ್ಕೆ ತುಂಬ ಕನ್ಸಿಟ್ಕೊಂಡು ಬಂದಿರೋವಂಥ ನಿರ್ಮಾಪಕರುಗಳು ಈ ಥರ ಗೆದ್ದಾಗಲೇ ಬೇರೆ ಬೇರೆ ಪ್ರಯತ್ನಗಳು ಇಂಡಸ್ಟ್ರಿಯಲ್ ಆಗೋದು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.